ಧ್ಯಾಯೇತ್ ನೃಸಿಂಹಂ ಉರುವೃತ್ತರವಿತ್ರಣೇತ್ರಂ ಜಾನುಪ್ರಸಕ್ತಕರಯುಗ್ಮಂ ಅಥ ಅಪರಾಭ್ಯಾಂ ಚಕ್ರಂ ದರಂ ಚ ದಧತಂ ಪ್ರಿಯಜಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕತೇಜ ಸಮಗ್ರೆ ಶಕ್ತಿಂ. ಶ್ರೀ ಗುರುಭ್ಯೋ ನಮಃ, ಶ್ರೀಹರಯೇ ನಮಃ. ವೈಶಾಖ ಶುಕ್ಲ ಚತುರ್ದಶಿ ಎಂದು ಸಾಯಂಕಾಲ ನರಸಿಂಹದೇವರ ಅವತಾರ ಆಗಿರತಕ್ಕಂತಹ ದಿನ. ಅಂದು ಸ್ವಾತಿ ನಕ್ಷತ್ರವುಳ್ಳ ಸೋಮವಾರ ಆಗಿತ್ತು. ನರಸಿಂಹದೇವರು ವಿಶೇಷವಾಗಿ ನೃಸಿಂಹಾದಿಕಂ ಅನ್ಯತ್ರ ದುರಿತಾದಿ ನಿವೃತ್ತಯೇ ಆ ರೂಪದ ಚಿಂತನೆಯಿಂದ, ಆ ನರಸಿಂಹ ಮಂತ್ರದ ಉಪಾಸನೆಯಿಂದ ಎಲ್ಲ ದುರಿತಗಳನ್ನು ಕೂಡ ಕಳೆದುಕೊಳ್ಳಬಹುದು ಅಂತ ಹೇಳಿ ತಂತ್ರಸಾರದಲ್ಲಿ ಆಚಾರ್ಯ ಮಧ್ವರ ಹೇಳ್ತಾರೆ. ವಿಶೇಷವಾಗಿ ಈ ನರಸಿಂಹದೇವರೇ ಮನೆದೇವರಾಗಿ ಉಳ್ಳವರು ಈ ದಿನ ವಿಶೇಷ ಪೂಜೆ ಮಾಡ್ತಾರೆ. ಇತರರು ಕೂಡ ಮಾಡಬಹುದು. ಸಾಯಂ ವಸಂತ ಪೂಜೆಯನ್ನು ನಡೆಸಿ ವಿಶೇಷವಾಗಿ ಅರ್ಘ್ಯವನ್ನಿತ್ತು ಆ ನರಸಿಂಹನನ್ನು ಉಪಾಸನೆ ಮಾಡುವಂಥದ್ದು ಕೆಲವೆಡೆ ಕ್ರಮ ಇದೆ. ತಾನು ಅವತರಿಸಿ ಹಗಲೂ ಅಲ್ಲ ರಾತ್ರಿಯಲ್ಲದ ಹೊತ್ತಿನ ಆ ಸಾಯಂಕಾಲದ ಸಂಧ್ಯೆಯಲ್ಲಿ ಅವತರಿಸಿ ಪ್ರಹ್ಲಾದನನ್ನು ಉದ್ಧರಿಸಿ ಲೋಕಕ್ಕೆ ಮಂಗಳವನ್ನಿತ್ತಂತಹ ದಿನ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ಸಲಕ್ಷ್ಮೀ ನೃಹರೇ ಸ್ವಯಂ ಲಕ್ಷ್ಮೀಸಹಿತಾಯ ನರಸಿಂಹಾಯ ಇದಮರ್ಘ್ಯಂ 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 ಅಂತ ಹೇಳಿ ಮೂರು ಬಾರಿ ಪೂಜಾನಂತರವಾಗಿ ಅರ್ಘ್ಯವನ್ನಿತ್ತು ಪೂಜೆಯನ್ನು ನರಸಿಂಹನಿಗೆ ಅರ್ಪಣೆ ಮಾಡಬೇಕು. ಆ ನರಸಿಂಹದೇವರ ಚಿಂತನೆ, ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹೋ ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹ ವಿದ್ಯಾ ನೃಸಿಂಹೋ ದ್ರವಿಡಂ ನೃಸಿಂಹ ಸ್ವಾಮೀ ನೃಸಿಂಹ ಸಕಲಂ ನೃಸಿಂಹ ಇತೋ ನೃಸಿಂಹ ಭರತೋ ನೃಸಿಂಹೋ ಯತೋ ಯತೋ ಯಾಮಿ ತತೋ ನೃಸಿಂಹ ನೃಸಿಂಹದೇವಾದಪರಂ ನ ಕಿಂಚಿತ್ ತಸ್ಮಾತ್ ನೃಸಿಂಹಂ ಶರಣಂ ಪ್ರಪದ್ಯೇ ಅಂತ ಈ ಶ್ಲೋಕಗಳನ್ನು ವಿಶೇಷವಾಗಿ ಚಿಂತನೆ ಮಾಡ್ತಾ ನರಸಿಂಹದೇವರ ಉಪಾಸನೆಯನ್ನು ಮಾಡ್ತಾ ಜ್ಞಾನ ಮಾರ್ಗದಲ್ಲಿ ಒದಗುವ ಎಲ್ಲ ದುರಿತಗಳನ್ನು ಪರಿಹಾರ ಮಾಡಲಿ ಅಂತ ಹೇಳಿ ಆ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.